8147500 ಮೊಬೈಲ್ ಸಂಖ್ಯೆಗೆ ಎಸ್ಎಂಎಸ್ ಮಾಡುವುದರ ಮುಖಾಂತರ, ಅದೇ ರೀತಿ ಹೆಲ್ಪ್ ಲೈನ್ ಆದಂತ 1902ಕ್ಕೆ ಕರೆ ಮಾಡುವುದರ ಮುಖಾಂತರ ನಿಮಗೆ ಕೊಟ್ಟಂತ ಸ್ಥಳ ದಿನಾಂಕ ಸಮಯವನ್ನು ನಿಗದಿಪಡಿಸಿಕೊಳ್ಳಬಹುದು. ಇಂತ ಒಂದು ಅತ್ಯುತ್ತಮ ಯೋಜನೆ ಮುಖಾಂತರ ಮನೆ ಯಜಮಾನಿಯನ್ನ ಆರ್ಥಿಕವಾಗಿ ಸ್ವಾವಲಂಬನೆಗೊಳಿಸೋಣ, ಇದೇ ನಮ್ಮ ಸರ್ಕಾರದ ಮುಖ್ಯ ಉದ್ದೇಶ ಹಾಗೂ ಮಾನ್ಯ ಮುಖ್ಯಮಂತ್ರಿಗಳಾದಂತ ಶ್ರೀ ಸಿದ್ದರಾಮಯ್ಯನವರ ಕನಸು. ನಮಸ್ಕಾರ. ಮೋದಿ ವಿರುದ್ಧವೇ ಸ್ಪರ್ಧೆ ಮಾಡ್ತಾರ ಪ್ರಿಯಾಂಕಾ ಗಾಂಧಿ. ಕಾಶಿಯಿಂದ ರಾಜಕೀಯ ಎಂಟ್ರಿ ಕೊಡೋಕೆ ಜೂನಿಯರ್ ಇಂದಿರಾ ರೆಡಿನಾ. ಮೋದಿ ವಿರುದ್ಧ ಪ್ರಿಯಾಂಕಾ ಗೆಲ್ತಾರಂತೆ, ಭವಿಷ್ಯ ನುಡಿದವರು ಯಾರು? ಪ್ರಿಯಾಂಕಾ ಗಾಂಧಿ 2024 ಲೋಕಸಭಾ ಚುನಾವಣೆಗೆ ಅಖಾಡಕ್ಕಿಳಿಬೋದು, ಸ್ಪರ್ಧೆ ಮಾಡಬಹುದು ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ. ಅವರ ಪತಿ ರಾಬರ್ಟ್ ವಾದ್ರಾ ಈಗಾಗಲೇ ಸುಳುವನ್ನು ಕೊಟ್ಟಿದ್ದಾರೆ, ಪ್ರಿಯಾಂಕಾ ಗಾಂಧಿ ಸಂಸತ್ನಲ್ಲಿ ಒಳ್ಳೆ ಉತ್ತಮ ಪಟು ಆಗ್ತಾರೆ, ಅವರಿಗೆ ಅರ್ಹತೆ ಯೋಗ್ಯತೆ ಇದೆ, ಲೋಕಸಭೆಯಲ್ಲಿ ಮಾತನಾಡೋದಕ್ಕೆ ಲೋಕಸಭೆಗೆ ಹೋಗೋದಕ್ಕೆ ಪ್ರಿಯಾಂಕಾ ಗಾಂಧಿಗೆ ಅರ್ಹತೆ ಇದೆ ಅನ್ನೋ ಮುಖಾಂತರ 2024 ಲೋಕಸಭಾ ಚುನಾವಣೆಗೆ ಪ್ರಿಯಾಂಕಾ ಗಾಂಧಿ ಸ್ಪರ್ಧೆ ಮಾಡಬಹುದು ಅನ್ನೋ ಒಂದು ಸುಳಿವನ್ನು ಮುನ್ಸೂಚನೆಯನ್ನು ಕೊಟ್ಟಿದ್ದಾರೆ. ಓಕೆ, ಪ್ರಿಯಾಂಕಾ ಗಾಂಧಿ ಸ್ಪರ್ಧೆ ಮಾಡೋದೇ ಆದರೆ ಎಲ್ಲಿಂದ ಸ್ಪರ್ಧೆ ಮಾಡ್ತಾರೆ ಅನ್ನೋ ಒಂದು ಸವಾಲು ಚರ್ಚೆ ಆಗ್ತಾ ಇದೆ. ವಿಶೇಷವಾಗಿ ಉತ್ತರ ಪ್ರದೇಶದಿಂದಲೇ ಪ್ರಿಯಾಂಕಾ ಗಾಂಧಿ ಸ್ಪರ್ಧೆ ಮಾಡಬಹುದು, ಅದು ರಾಯ್ಬರೇಲಿ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಳ್ಬಹುದು ಅನ್ನೋ ಒಂದು ಚಿಂತನೆ ಇತ್ತು. ರಾಯ್ಬರೇಲಿ ಸೋನಿಯಾ ಗಾಂಧಿ ಅವರ ಕ್ಷೇತ್ರ, ಆ ಕ್ಷೇತ್ರವನ್ನು ಮಗಳಿಗೆ ಬಿಟ್ಟುಕೊಡಬಹುದು ಸೋನಿಯಾ ಗಾಂಧಿ. ಇನ್ನೊಂದು ಆಪ್ಷನ್ನು ಅಮೇಥಿ, ಅದು ರಾಹುಲ್ ಗಾಂಧಿ ಅವರ ಕ್ಷೇತ್ರ. ರಾಹುಲ್ ಗಾಂಧಿ ಸೋತಿದ್ದಾರೆ 2019, ಈಗ ರಾಹುಲ್ ಗಾಂಧಿ ವಯನಾಡು ಕ್ಷೇತ್ರದ ಸಂಸದರು. 2024 ಕೂಡ ಅಮೇಥಿಯಿಂದ ಸ್ಪರ್ಧೆ ಮಾಡ್ತಾರೆ ರಾಹುಲ್ ಗಾಂಧಿ ಅನ್ನೋ ಲೆಕ್ಕಾಚಾರ ಇದೆ. ಸೊ ಎರಡೂ ಹೆಸರುಗಳು ಸದ್ಯಕ್ಕೆ ಕ್ಷೇತ್ರಗಳು ಪ್ರಿಯಾಂಕಾ ಗಾಂಧಿ ಅವರ ಸ್ಪರ್ಧೆಯ ಒಂದು ಹಾಟ್ ಫೇವರೇಟ್ ಅನ್ನೋ ಥರ ಚರ್ಚೆ ಆಗ್ತಾ ಇದೆ. ಈ ನಡುವೆ 2019 ನರೇಂದ್ರ ಮೋದಿ ವಿರುದ್ಧ ಪ್ರಿಯಾಂಕಾ ಗಾಂಧಿ ಸ್ಪರ್ಧೆ ಮಾಡ್ತಾರಂತೆ ಅನ್ನೋ ಒಂದು ಚರ್ಚೆ ವದಂತಿ ಆಗಿತ್ತು, ಬಟ್ ಆಗಲಿಲ್ಲ. ವಾರಣಾಸಿಯಿಂದ ನರೇಂದ್ರ ಮೋದಿ ಅವರು ಸ್ಪರ್ಧೆ ಮಾಡಿದರು. ಸುಮಾರು 63% ಓಟನ್ನು ತಗೊಂಡು ನರೇಂದ್ರ ಮೋದಿ ಅವರು 2019 ದಿಗ್ವಿಜಯವನ್ನು ಸಾಧಿಸಿದರು. ಇದೀಗ ಪ್ರಿಯಾಂಕಾ ಗಾಂಧಿ ನರೇಂದ್ರ ಮೋದಿಯವರ ವಿರುದ್ಧ ಸ್ಪರ್ಧೆ ಮಾಡ್ತಾರಾ, ಈಗೊಂದು ಚರ್ಚೆ ಆಗ್ತಾ ಇದೆ. ಇದಕ್ಕೆ ಕಾರಣ ಆಗಿದ್ದು ಶಿವಸೇನೆಯ ಮುಖಂಡ ಹೇಳಿಕೆ. ಎಸ್, ಶಿವಸೇನೆಯ ಸಂಜಯ್ ರಾವತ್ ಒಂದು ಅಚ್ಚರಿಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದೇನಪ್ಪ ಅಂದರೆ, ಕಾಶಿಯಿಂದ ಅಂದರೆ ವಾರಣಾಸಿಯಿಂದ, ಕಾಶಿ ಲೋಕಸಭಾ ಕ್ಷೇತ್ರದಿಂದ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿ ಸ್ಪರ್ಧೆ ಮಾಡಬೇಕು, ಸ್ಪರ್ಧೆ ಮಾಡಿದ್ರೆ ಡೆಫಿನೆಟ್ಲಿ ಪ್ರಿಯಾಂಕಾ ಗಾಂಧಿ ಗೆದ್ದೇ ಗೆಲ್ತಾರೆ, ನರೇಂದ್ರ ಮೋದಿ ಸೋಲ್ತಾರೆ. ಪ್ರಿಯಾಂಕಾ ಗಾಂಧಿ ಅಂದರೆ ವಾರಣಾಸಿ ಜನರಿಗೆ ತುಂಬ ಇಷ್ಟ, ಹಾಗಾಗಿ ಪ್ರಿಯಾಂಕಾ ಗಾಂಧಿ ಅಲ್ಲಿ ಸ್ಪರ್ಧೆ ಮಾಡಬೇಕು ಅನ್ನೋದು ಸಂಜಯ್ ರಾವತ್ ಅವರ ಮಾತುಗಳು. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದಾರೆ ಅಂದರೆ, ಅವರು 2019 ಕೂಡ ಸ್ಪರ್ಧೆ ಮಾಡ್ತಾರೆ ಅನ್ನೋ ಒಂದು ಚರ್ಚೆ ಇತ್ತು, ಬಟ್ ಆಗಲಿಲ್ಲ. ಆಗ ಕಾಂಗ್ರೆಸ್ ಅಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಏನು ಲಾಭವನ್ನು ಪಡೀಲಿಲ್ಲ. ವಾರಣಾಸಿಯಲ್ಲಿ ಎಸ್ ಪಿ ಮತ್ತು ಕಾಂಗ್ರೆಸ್ನ ಅಭ್ಯರ್ಥಿಗಳು ಬೇರೆ ಬೇರೆಯಾಗಿ ಸ್ಪರ್ಧೆ ಮಾಡಿದರು. ಎಸ್ ಪಿ ಒಂದು 18% ವೋಟ್ ಶೇರ್ ತೆಗೆದರೆ, ಕಾಂಗ್ರೆಸ್ 14% ವೋಟ್ ಶೇರ್ ಮಾತ್ರ ತೆಗೆದುಕೊಂಡಿತ್ತು, ಉಳಿದಂಥ 63% ವೋಟ್ ನರೇಂದ್ರ ಮೋದಿಯವರು ಪಡ್ಕೊಂಡಿದ್ದರು. ಈ ಹಿಂದೆ ಕೇಜ್ರಿವಾಲ್ ಸ್ಪರ್ಧೆ ಮಾಡಿದರು ನರೇಂದ್ರ ಮೋದಿ ವಿರುದ್ಧ, ಕೇಜ್ರಿವಾಲ್ ಸಾಕಷ್ಟು ಪಾಪ್ಯುಲಾರಿಟಿನ ಪಡ್ಕೊಂಡ್ರು ಬಟ್ ಸೋತರು. ಈಗ ಪ್ರಿಯಾಂಕಾ ಗಾಂಧಿ ಕೂಡ ಅವರ ಹೆಸರು ಕೂಡ ಮುನ್ನೆಲೆಗೆ ಬರ್ತಾ ಇದೆ, ನರೇಂದ್ರ ಮೋದಿ ವಿರುದ್ಧ ಪ್ರಿಯಾಂಕಾ ಗಾಂಧಿ ಸ್ಪರ್ಧೆ ಮಾಡಬೇಕು ಅಂತ. ಬಟ್ ಕಾಂಗ್ರೆಸ್ ನಾಯಕರು ಇದಕ್ಕೆ ಒಪ್ಪದೇ ಹೋಗಬಹುದು. ಸಂಜಯ್ ರಾವತ್ ತಮ್ಮ ಅಭಿಪ್ರಾಯವನ್ನು ಹೇಳಿದ್ದಾರೆ, ಕಾಶಿಯಿಂದ ಸ್ಪರ್ಧೆ ಮಾಡಿದ್ರೆ ಗೆಲ್ಲಬಹುದು ಅಂತ. ಬಟ್ ಫಸ್ಟ್ ಟೈಮ್ ಎಲೆಕ್ಷನ್ಗೆ ಸ್ಪರ್ಧೆ ಮಾಡೋದಕ್ಕೆ ಉತ್ಸಾಹದಲ್ಲಿರ್ತಕ್ಕಂಥ ಪ್ರಿಯಾಂಕಾ ಗಾಂಧಿಗೆ ನರೇಂದ್ರ ಮೋದಿ ಅವರ ವಿರುದ್ಧ ಗೆಲುವು ಅಷ್ಟು ಸುಲಭ ಅಲ್ಲ. ನರೇಂದ್ರ ಮೋದಿ ಈಗ ತಮ್ಮ ಖ್ಯಾತಿಯ ಉತ್ತುಂಗದಲ್ಲಿದ್ದಾರೆ, ಇಂಥ ಟೈಮಲ್ಲಿ ಅವರನ್ನು ಸೋಲಿಸೋದು ಅಷ್ಟು ಸುಲಭ ಅಲ್ಲ. ಸೊ ಮೊದಲ ಚುನಾವಣೆಯಲ್ಲಿನೇ ಪ್ರಿಯಾಂಕಾ ಗಾಂಧಿ ಸೋತು ಬಿಟ್ಟರೆ ಅವರ ರಾಜಕೀಯ ಭವಿಷ್ಯ ಮುಕ್ತಾಯ ಆಗುತ್ತೆ. ಹಾಗಾಗಿ ಬೇರೆ ಕ್ಷೇತ್ರ ಬೆಟರು, ರಾಯ್ಬರೇಲಿ ಉತ್ತಮ ಆಯ್ಕೆ, ಸೋನಿಯಾ ಗಾಂಧಿ ಸ್ಪರ್ಧೆ ಮಾಡಲಿಲ್ಲ ಅಂದರೆ ಅನ್ನೋ ಒಂದು ಚರ್ಚೆ ಬರ್ತಾ ಇದೆ, ಸಜೆಷನ್ ಕೂಡ ಬರ್ತಾ ಇದೆ. ಬಟ್ ಇನ್ನೂ ಡಿಸೈಡ್ ಆಗಿಲ್ಲ ಪ್ರಿಯಾಂಕಾ ಗಾಂಧಿ ಎಲ್ಲಿಂದ ಸ್ಪರ್ಧೆ ಮಾಡ್ತಾರೆ ಅಂತ. ಈಗಾಗಲೇ ಕರ್ನಾಟಕದಲ್ಲಿ ಒಬ್ಬ ಜ್ಯೋತಿಷ್ಯರು ಹೇಳಿದರು ಮುಂದಿನ ಪ್ರಧಾನಿ ಮಹಿಳೆಯರಾಗ್ತಾರೆ ಅಂತ. ಚಾನ್ಸ್ ಇದೆಯೇನೋ ಪ್ರಿಯಾಂಕಾ ಗಾಂಧಿ ಅವರಿಗೆ ಕಾಂಗ್ರೆಸ್ ಇಂಡಿಯಾ ಮೈತ್ರಿಕೂಟ ಗೆದ್ದರೆ. ಬಟ್ ಪ್ರಿಯಾಂಕಾ ಗಾಂಧಿ ಈಗಾಗಲೇ ಕೆಲವೊಂದಿಷ್ಟು ಚುನಾವಣಾ
ಭಾಷಣಗಳು, ರಾಜಕೀಯ ರ್ಯಾಲಿಗಳು ಎಲ್ಲವೂ ಕೂಡ ಭಾಗಿಯಾಗಿದ್ದಾರೆ, ಚುನಾವಣೆಯಲ್ಲಿ ಭಾಗಿಯಾಗಿದ್ದಾರೆ. ಆದರೆ ತಾವೇ ಅಧಿಕೃತವಾಗಿ ಮೈದಾನ ರಾಜಕಾರಣಕ್ಕೆ ಇಳಿದಿಲ್ಲ, ಅಂದರೆ ಚುನಾವಣಾ ಸ್ಪರ್ಧೆಯ ರಾಜಕಾರಣಕ್ಕೆ, ಅಖಾಡಕ್ಕೆ ಇಳಿದಿಲ್ಲ. ಅದು ಬಿಟ್ಟರೆ ಮಿಕ್ಕಿದೆಲ್ಲ ರಾಜಕೀಯವನ್ನು ಮಾಡಿದ್ದಾರೆ. ನೋಡೋಕ್ಕೆ ಇಂದಿರಾ ಗಾಂಧಿ ರೀತಿಯಲ್ಲೇ ಕಾಣ್ತಾರೆ. ಹೀಗಾಗಿ ಇಂದಿರಾ ಗಾಂಧಿ ಅವರ ಚಾರ್ಮ್ ಕಾಂಗ್ರೆಸ್ಗೆ ಮತ್ತೆ ಮರಳಿ ತರ್ತಾರಾ ಪ್ರಿಯಾಂಕಾ ಗಾಂಧಿ ಅನ್ನೋ ಒಂದು ಚರ್ಚೆ ಕೂಡ ಇದೆ. ಬಟ್ ಅವಕಾಶ ಕೊಡಿ ಬೇಗ, ಟೈಮ್ ಆಗಿಬಿಟ್ರೆ ವೇಸ್ಟು. ಈಗಲೇ ಅವಕಾಶ ಕೊಟ್ಟರೆ ಒಂದು ವೇದಿಕೆ ಸೃಷ್ಟಿ ಆದಂತೆ ಆಗುತ್ತೆ. ರಾಹುಲ್ ಗಾಂಧಿಗಿಂತ ಪ್ರಿಯಾಂಕಾ ಗಾಂಧಿ ಬೆಟರು ಅನ್ನೋ ಥರ ಚರ್ಚೆ ಆಗ್ತಾ ಇತ್ತು. ಬಟ್ ಭಾರತ್ ಜೋಡೋ ಯಾತ್ರೆ ಬಳಿಕ ರಾಹುಲ್ ಗಾಂಧಿಯ ಚಾರ್ಮ್ ಜಾಸ್ತಿ ಆಗಿದೆ. ನೋಡೋಣ, ಪ್ರಿಯಾಂಕಾ ಗಾಂಧಿ ಸ್ಪರ್ಧೆ ಮಾಡ್ತಾರಾ ಚುನಾವಣೆಗೆ? ಸ್ಪರ್ಧೆ ಮಾಡಿದ್ರೆ ವಾರಣಾಸಿ ಲೋಕಸಭಾ ಕ್ಷೇತ್ರದಿಂದ ನರೇಂದ್ರ ಮೋದಿಯವರ ವಿರುದ್ಧ ಸ್ಪರ್ಧೆ ಮಾಡ್ತಾರಾ? ಏನಾಗಬಹುದು ಪ್ರಿಯಾಂಕಾ ಗಾಂಧಿಯವರ ರಾಜಕೀಯ ಭವಿಷ್ಯ? ನೀವೇನು ಹೇಳ್ತೀರಾ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು. ಕರ್ನಾಟಕ ಟಿವಿ, ಇದು ಕನ್ನಡಿಗರ ಧ್ವನಿ. ಕುಟುಂಬದ ಯಜಮಾನಿಗೆ ನಮಸ್ಕಾರ. ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಮಹಿಳೆಯ ಸ್ವಾವಲಂಬನೆಯ ಜೀವನಕ್ಕೆ ಗೃಹಲಕ್ಷ್ಮಿ ಅನ್ನುವಂತ ಮಹತ್ವರವಾದಂತಹ ಯೋಜನೆಯನ್ನು ತೆಗೆದುಕೊಂಡು ಬಂದಿದೆ. ಪಡಿತರ ಚೀಟಿಯನ್ನ ಹೊಂದಿದಂತ ಕುಟುಂಬದ ಯಜಮಾನಿಗೆ ಪ್ರತಿ ತಿಂಗಳು 2,000 ರೂಪಾಯಿಯನ್ನು ನೀಡಲಿದ್ದೇವೆ. ಈ ಯೋಜನೆಗೆ ಕರ್ನಾಟಕ ಒನ್, ಬೆಂಗಳೂರು ಒನ್, ಗ್ರಾಮ ಒನ್ ಹಾಗೂ ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ಉಚಿತವಾಗಿ ನೋಂದಾಯಿಸಿಕೊಳ್ಳಬಹುದು. ಅದೇ ರೀತಿ ಸರ್ಕಾರದಿಂದ ನೇಮಕಗೊಂಡಂತ ಪ್ರಜಾಪ್ರತಿನಿಧಿಗಳು ತಮ್ಮ ಮನೆ ಬಾಗಿಲಿಗೆ ಬಂದು ಉಚಿತವಾಗಿ ಈ ಯೋಜನೆಯನ್ನ ನೋಂದಾಯಿಸಿಕೊಳ್ತಾರೆ.